ನಮಸ್ಕಾರ ಗೆಳೆಯರೇ, ನಾನು ನಿಲಗಲ್ ರವಿ ಪೂಜಾರಿ ಮಾತಾಡ್ತಿದ್ದೀನಿ. ಶ್ರೀ ಪೂಜಾರಿ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ನ ಭಂಡಾರ ಕಥಾ ಚರಿತ್ರೆಗೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಕಳೆದ ಅಧ್ಯಾಯದಲ್ಲಿ ಶ್ರೀ ಮಾಳಿಂಗರಾಯರು ಪಾಂಡವರ ಕೋಟೆಗಾಗಿ ಗುರುಸೇವೆ ಮಾಡಲು ಕಲಕದ ಸೀತಾಳ ಮತ್ತು ಹುಳಮುಟ್ಟದ ಹೂವನ್ನು ತರಲು ಹೋಗಿರ್ತಾರೆ. ಅಲ್ಲಿ ಭೀಮಸೇನ ಆ ಮಾಳಿಂಗರಾಯನ ತಡೆದು ತನ್ನ ಗದೆಯನ್ನು ಬೀಸಿದಾಗ ಗದೆ ಗಾಳಿಯಲ್ಲೇ ನಿಂತು ಬಿಡುತ್ತೆ. ನಂತರ ಮಾಳಿಂಗರಾಯರು ಗುರುವನ್ನು ನೆನೆದ ಗದೆಯನ್ನು ಬಿಡಿಸಿ ಭೀಮನ ಕೈಗೆ ಕೊಡ್ತಾರೆ. ಇನ್ನು ಇವತ್ತಿನ ಅಧ್ಯಾಯದಲ್ಲಿ ಭೀಮಸೇನ ಮಾಳಿಂಗರಾಯರನ್ನು ಕರೆದುಕೊಂಡು ತನ್ನ ಸಹೋದರರಾಗಿರ್ತಕ್ಕಂಥ ಧರ್ಮರಾಜ ಅರ್ಜುನ ಅವ್ರ ಬಳಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಏನೇನು ನಡೆಯುತ್ತೆ ಅಂತ ನೋಡೋಣ. ಬನ್ನಿ, ಹಾಗಾದರೆ ತಡೆ ಹಾಕ್ಯ ಶುರು ಮಾಡಿಬಿಡೋಣ. ಹಾಂ, ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಿದ್ದೀನಿ. ಬನ್ನಿ, ಅಧ್ಯಯನ ಶುರು ಮಾಡಿಬಿಡೋಣ. ಭಂಡಾರ ದೊರೆಯ ವೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಭಕ್ತ ದೊರೆಯ ಇದು ನಮ್ಮ ನಮನ. ಭಂಡಾರ ದೊರೆಯ ವೀರಲಿಂಗ ಪರಮದೇವ ಸೂರಮ್ಮ ದೇವಿಯ ಉದರದಿಂದ ಜನಿಸಿ ಭಕ್ತ ದೊರೆಯ ಇದು ನಮ್ಮ ನಮನ. ಗೆಳೆಯರೇ, ಮಾಳಿಂಗರಾಯರನ್ನ ಭೀಮನು ತುಂಬ ಪ್ರೀತಿಯಿಂದ ಕೋಟೆಯ ಒಳಗಡೆ ಇರ್ತಕ್ಕಂಥ ತಮ್ಮ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಧರ್ಮರಾಯರನ್ನ ಭೇಟಿ ಆಗ್ತಾರೆ. ಧರ್ಮರಾಯರು ಈ ಮಾಳಿಂಗರಾಯರನ್ನು ಕಂಡು ತುಂಬ ಭಕ್ತಿ ಪರವಶರಾಗಿ ನಮ್ರತೆಯಿಂದ ಪ್ರೀತಿಯಿಂದ ಅವರ ಆಗಮನವನ್ನು ಮಾಡ್ತಾರೆ. ಮಾಳಿಂಗರಾಯರನ್ನು ಒಂದು ಸಿಂಹಾಸನದ ಮೇಲೆ ಕೂರಿಸಿ ಅವರನ್ನು ಕೇಳ್ತಾರೆ, ಭೀಮ ಯಾರು ಈ ಮಹರ್ಷಿ, ಇವ್ರನ್ನ ಯಾಕೆ ಕರ್ಕೊಂಬಂದ್ರಿ? ಆಗ ಭೀಮ ನಡೆದ ವಿಷಯವನ್ನೆಲ್ಲ ಹೇಳ್ತಾನೆ. ಆಗ ಮಾಳಿಂಗರಾಯರು ಸಹ ತಮ್ಮ ಪರಿಚಯವನ್ನು, ತಮ್ಮ ಉದ್ದೇಶವನ್ನು ಧರ್ಮರಾಜನಿಗೆ ಹೇಳ್ತಾರೆ. ತುಂಬ ಸಂತೋಷಗೊಂಡ ಧರ್ಮರಾಜ ಆತ್ಮೀಯತೆಯಿಂದ ಪ್ರೀತಿಯಿಂದ ಅವರೊಂದಿಗೆ ಮಾತುಗಳಿತಾರೆ. ನಿಮ್ಮ ಗುರುಭಕ್ತಿ ನಿಮ್ಮ ಗುರು ಭಕ್ತಿಗೆ ಮೆಚ್ಚಿದೆ. ಇಲ್ಲಿಯ ಪವಿತ್ರವಾದ ಕಪ್ಪೆ ಕಲಕದ ಸೀತಾಳವನ್ನು ಮತ್ತು ಹುಳಮುಟ್ಟದ ಹೂಗಳನ್ನು ನಾವು ಶಿವನ ಪೂಜೆಗಾಗಿ ಬಳಸ್ತೇವೆ, ದೇವತೆಗಳ ಪೂಜೆಗಾಗಿ ಬಳಸ್ತೇವೆ. ದೇವತೆಗಳು ಇಲ್ಲಿಯ ಆ ಸೀತಾಳ ಮತ್ತು ಹೂಗಳನ್ನು ಬಳಸ್ತಾರೆ. ಅಂಥ ಪವಿತ್ರವಾದ ಒಂದು ಈ ಸ್ಥಳದ ಈ ಸೀತಾಳ ಮತ್ತು ಹೂಗಳನ್ನು ತೆಗೆದುಕೊಂಡು ನಿಮ್ಮ ಗುರುವಿನ ಪಾದ ಪೂಜೆ ಮಾಡಬೇಕು ಅಂತ ಆಸೆ ಪಟ್ಟಿದ್ದು ನನಗೆ ತುಂಬ ಸಂತೋಷವಾಯಿತು. ಭೀಮರಾಯ, ಇವರನ್ನು ಏಕೆ ನೀನು ತಡೆದೆ? ಅವರನ್ನು ಕಳಿಸಿಕೊಡ್ಬೋದಿತ್ತಲ್ಲ ಅಂತ ಭೀಮರಾಯನಿಗೆ ಕೇಳ್ತಾರೆ. ಆ ಧರ್ಮರಾಜ, ಆಗ ಮಾಳಿಂಗರ ಹೇಳ್ತಾನೆ, ಅಣ್ಣ ಧರ್ಮರಾಜ, ನನ್ನಂತೆ ತುಂಬ ಸಿದ್ಧರು ಇಲ್ಲಿಗೆ ತಮ್ಮ ಗುರುವಿನ ಪೂಜೆ ಮಾಡಲು ಬಂದಿದ್ದರು. ಅವರನ್ನು ಕೂಡ ನನ್ನಂತೆ ಭೀಮಸೇನ ತಡೆದಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಗ ಆಶ್ಚರ್ಯನಾದ ಧರ್ಮರಾಜನು ಭೀಮನ ಕಡೆ ನೋಡ್ತಾರೆ. ಆಗ ಭೀಮಸೇನ ಹೇಳ್ತಾನೆ, ಅಣ್ಣ ತಪ್ಪು ತಿಳಿಯಬೇಡಿ, ತಪ್ಪಾಗಿ ಭಾವಿಸಬೇಡಿ ನನ್ನನ್ನು. ಈ ಕೋಟೆ ಒಳಗೆ ಈ ಒಂದು ಕಪ್ಪೆ ಕಲಕದ ಸೀತಾಳ ಮತ್ತು ಹುಳಮುಟ್ಟದ ಹೂವನ್ನು ತೆಗೆದುಕೊಂಡು ಹೋಗಲು ಎಷ್ಟೋ ಜನ ಸಿದ್ಧರು ಬಂದರು. ಬರಬೇಕಾದ್ರೆ ಹೇಗಾದರೂ ಬಂದುಬಿಡ್ತಾರೆ, ಆದರೆ ಹೋಗುವಾಗ ಅವರಿಗೆ ದಾರಿ ಗೊತ್ತಾಗದೆ ಆ ಕಡೆ ಈ ಕಡೆ ಅಲೆದಾಡ್ತಾ ಇರ್ತಾರೆ. ಆಗ ನನಗೆ ತಿಳಿಯುತ್ತೆ ಇವರು ಅಪ್ಪಟ ಗುರುವಿನ ಶಿಷ್ಯರಲ್ಲ, ಇವರ ಗುರು ಭಕ್ತಿಯಲ್ಲಿ ಏನೋ ಕಮ್ಮಿ ಇದೆ ಅಂತ ಅನಿಸಿದಾಗ ಅವರನ್ನು ಹಿಡಿದು ಬಂಧಿಸಿಟ್ಟಿದ್ದೇನೆ. ಆದರೆ ಈ ಮಾಳಿಂಗರಾಯನ ವಿಷಯದಲ್ಲಿ ಹಾಗಾಗಲಿಲ್ಲ. ಇವರು ಬಂದು ಸೀತಾಳವನ್ನು ಮತ್ತು ಹೂಗಳನ್ನು ತೆಗೆದುಕೊಂಡು ಆರಾಮವಾಗಿ 7 ಕೋಟೆ ಬಾಗಿಲುಗಳನ್ನು ದಾಟಿ ಹೊರಟಿದ್ದರು. ಇವರನ್ನು ನಾನೇ ತಡೆದು ನಿಮ್ಮ ಭೇಟಿಗಾಗಿ ಕರ್ಕೊಂಡು ಬಂದೆ ಅಂತ ಹೇಳ್ತಾರೆ. ಇಲ್ಲ ಭೀಮ, ಅವರವರ ಭಕ್ತಿ ಅವರವರ ಶಕ್ತಿ ಅವರವರ ಮಿತಿಯಲ್ಲಿ ಇರುತ್ತೆ. ಅದನ್ನು ನೀನು ಪ್ರಶ್ನೆ ಮಾಡಿ ಈ ರೀತಿಯ ಶಿಕ್ಷೆ ಕೊಡೋದು ಅರ್ಥವಿಲ್ಲ. ದಯವಿಟ್ಟು ಅವ್ರನ್ನ ಬಿಟ್ಬಿಡು, ಆ ಸಿದ್ಧರನ್ನು ಬಿಟ್ಬಿಡು ಅಂತ ಹೇಳ್ತಾರೆ. ಹಾಗೆ ಮಾಳಿಂಗರಾಯರು ಕೂಡ ಹೇಳ್ತಾರೆ, ಹೌದು
ಅವರವರ ಗುರು ಭಕ್ತಿ, ಅವರವರ ಸೇವೆ, ಅವರವರ ಫಲ, ಅವರವರ ದೃಷ್ಟಿಕೋನದಲ್ಲಿ ಸರಿನೇ ಇರ್ಬೋದು. ಇಲ್ಲಿಯೇ ಸೀತಾಳ ಮತ್ತು ಹೂಗಳನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಅವರು ಕೂಡ ಗುರು ಭಕ್ತರೇ, ಅವರು ಕೂಡ ನಮ್ಮ ಹಾಗೆ ಸಿದ್ಧರೇ ಅಲ್ವೇ, ಅವರನ್ನು ದಯವಿಟ್ಟು ಬಿಡುಗಡೆ ಮಾಡಿ ಅಂತ ಮಾಳಿಂಗರಾಯರು ಕೂಡ ಕೇಳ್ಕೊಳ್ತಾರೆ. ಆಗ ಭೀಮಸೇನ ಆ ಎಲ್ಲ ಸಿದ್ಧರನ್ನು ಬಿಡುಗಡೆ ಮಾಡಿ ಅವರು ಎಲ್ಲೆಲ್ಲಿಗೆ ಹೋಗಬೇಕಿತ್ತು ಅಲ್ಲೆಲ್ಲಿಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡಿ ಅವರನ್ನು ಕಳಿಸ್ಕೊಡ್ತಾರೆ. ಈ ವಿಷಯದಿಂದ ತುಂಬ ಸಂತೋಷಗೊಂಡ ಮಾಳಿಂಗರಾಯರು ಧರ್ಮರಾಯನಿಗೆ ಕೇಳ್ತಾರೆ, ನೀವು ಧರ್ಮವಂತರು, ನಿಮ್ಮಿಂದ ಎಷ್ಟೋ ವಿಷಯಗಳನ್ನು ನಾನು ತಿಳಿಯಬೇಕಾಗಿದೆ, ನಿಮ್ಮ ಈ ಕಾರ್ಯಕ್ಕೆ ನನಗೆ ತುಂಬ ಸಂತೋಷ ಆಯಿತು ಅಂತ ಧನ್ಯತಾ ಮನೋಭಾವದಿಂದ ಮಾಳಿಂಗರಾಯರು ಧರ್ಮರಾಜನನ್ನು ಹೊಗಳ್ತಾರೆ. ಆಗ ಧರ್ಮರಾಜ ಹೇಳ್ತಾನೆ, ಇಲ್ಲ ಸಿದ್ಧರೇ, ನಿಮ್ಮ ಗುರು ಭಕ್ತಿಯ ಮುಂದೆ ನಿಮ್ಮ ಆ ಒಂದು ಶ್ರದ್ಧೆ ಮತ್ತು ನಿಮ್ಮ ಕಾಯಕದ ಶ್ರದ್ಧೆಯ ಮುಂದೆ ನನ್ನದೇನು, ಅದು ನನ್ನ ಕರ್ತವ್ಯ ಕೂಡ. ಮಾಡಬೇಕಾಗಿದ್ದು ಧರ್ಮವನ್ನು ಕಾಪಾಡಬೇಕಾಗಿರೋದು, ಧರ್ಮದಿಂದ ನಡೆಯಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವೇ, ಅದು ಎಲ್ಲರ ಕರ್ತವ್ಯವೂ ಕೂಡ ಅಂತ ಧರ್ಮರಾಯ ಹೇಳ್ತಾನೆ. ಹೌದು ಅಣ್ಣ, ನೀವು ಹೇಳ್ತಿರೋದು ಸತ್ಯ, ಆದರೆ ಮುಂದಿನ ಕಲಿಯುಗದಲ್ಲಿ ಈ ಧರ್ಮ ಅಧರ್ಮದ ಪರಿ ಹೇಗಿರುತ್ತೆ ಅದು ನಿಮಗೆ ಚೆನ್ನಾಗಿ ಗೊತ್ತು ಅಂತ ಮಾಳಿಂಗರಾಯರು ಹೇಳಿದಾಗ ಧರ್ಮರಾಯ ಹೇಳ್ತಾನೆ, ಇನ್ನೇನು ಕಲಿಯುಗ ಪ್ರಾರಂಭ ಆಗುತ್ತೆ, ಕಲಿಯುಗದಲ್ಲಿ ಧರ್ಮ ಅಳಿಸಿ ಅಧರ್ಮವೇ ತಾಂಡವಾಡುತ್ತೆ. ಸದ್ಭಕ್ತರು, ಗುರುಗಳು, ಶಿಷ್ಯರು ಯಾರು, ಗುರುಗಳು ಯಾರು, ಗುರುವಿನ ಸ್ಥಾನದಲ್ಲಿರುವವರೇ ಅಧರ್ಮ ಮಾಡ್ತಾರೆ. ಶಿಷ್ಯನಾಗಿ ಇದ್ದವರು ದೊಡ್ಡವರಿಗೆ ಗೌರವ ಕೊಡದೆ ಹೀಯಾಳಿಸ್ತಾರೆ. ಈ ರೀತಿಯ ಅನೇಕ ಅಧರ್ಮಗಳು, ಕಲಿಯ ಆಟಗಳು ಕಲಿಯುಗದಲ್ಲಿ ನಡೆಯುತ್ತೆ ಅಂತ ಧರ್ಮರಾಯ ಹೇಳ್ತಾರೆ. ಆಗ ಮಾಳಿಂಗರಾಯರು ಹೇಳ್ತಾರೆ, ಯಾವುದೇ ಧರ್ಮ ಯಾವುದೇ ಅಧರ್ಮ ಇದ್ದರೂ ಕೂಡ ನಮ್ಮ ಕರ್ತವ್ಯ, ನಮ್ಮ ಧರ್ಮ, ನಮ್ಮ ಶ್ರದ್ಧೆ, ನಮ್ಮ ಏಕಾಗ್ರತೆ ನಮ್ಮಲ್ಲಿದ್ದರೆ ಯಾವ ಕಾಲವಾದರೇನು ಧರ್ಮರಾಜರೇ ಅಲ್ವೇ ಅಂತ ಅವ್ರು ಹೇಳಿದಾಗ, ಹೌದು ನಿಜ, ಆದರೆ ಕಲಿಯು ಆ ಮನಸ್ಥಿತಿಗಳನ್ನು ಹುಟ್ಟು ಹಾಕ್ತಾರೆ, ಆ ರೀತಿಯ ಒಂದು ಸಮಾಜದ ಬೆಳವಣಿಗೆ ಆಗುತ್ತೆ ಅಂತ ಈ ರೀತಿಯ ಒಂದು ಈ ಕಲಿಯುಗದ ವಿಷಯಗಳನ್ನು ಧರ್ಮರಾಜ ಮಾಳಿಂಗರಾಯರ ಮಧ್ಯೆ ಚರ್ಚೆ ಆಗುತ್ತೆ. ನಂತರ ಧರ್ಮರಾಜ ಎಲ್ಲ ಸಹೋದರರನ್ನು ಕರೆದು ಮಾಳಿಂಗರಾಯರಿಗೆ ಪೂಜಿಸಿ ವಂದಿಸಿ ಅವರನ್ನು ಗೌರವಪೂರ್ವಕವಾಗಿ ಪ್ರೀತಿಯಿಂದ ಅಲ್ಲಿಂದ ಬೀಳ್ಕೊಡ್ತಾರೆ. ದೊರೆಯ ವೀರಲಿಂಗ ಪರಮದೇವರು ನಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ ಭಂಡಾರ ದೊರೆಯ ವೀರಲಿಂಗ ಪರಮದೇವರು ನಮ್ಮ ದೇವಿಯ ಉದರದಿಂದ ಜನಿಸಿ ಬಂದ ದೊರೆಯ ಇದೋ ನಮ್ಮ ನಮನ. ಇದು ಸ್ನೇಹಿತರೆ ಇಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರು ಧರ್ಮರಾಜ ಭೀಮ ಅರ್ಜುನ ಪಾಂಡವರನ್ನು ಭೇಟಿಯಾದ ವಿಷಯವನ್ನು ನೋಡಿದ್ವಿ. ಇನ್ನು ಮುಂದಿನ ಅಧ್ಯಾಯದಲ್ಲಿ ಮಾಳಿಂಗರಾಯರು ಗುರುಸೇವೆಯ ಅಂಗವಾಗಿ ಅಲಗ ಆಡುವುದನ್ನು ನೋಡೋಣ. ಅಲ್ಲಿವರೆಗೂ ಯಾರಾದರೂ ಈ ಚಾನಲ್ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಕೇಳ್ಕೊಳ್ತಾ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವೀರಲಿಂಗೇಶ್ವರ.